ಒಂದು ಸ್ಕೈವಾಕ್, ಎರಡು ವರ್ಷಗಳಿಂದ ಕಾಮಗಾರಿ. ಬಿಬಿಎಂಪಿ ವಿಳಂಬ ಧೋರಣೆಗೆ ಬೆಂಗಳೂರಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಸ್ಕೈವಾಕ್ ಕೆಲಸ ಮುಗಿಯೋದು ಯಾವಾಗ ಅನ್ನುವ ಪ್ರಶ್ನೆಯನ್ನ ಬೆಂಗಳೂರಿಗರು ಕೇಳ್ತಾ ಇದ್ದಾರೆ. ಬಿಬಿಎಂಪಿ ವಿಳಂಬ ಧೋರಣೆ ಅನುಸರಿಸ್ತಾನೇ ಇದೆ. ರೇಸ್ ಕೋರ್ಸ್ ರಸ್ತೆಯ ಸ್ಕೈವಾಕ್ ಕೆಲಸ ಇನ್ನೂ ಮುಗಿದಿಲ್ಲ. ರೇಸ್ ಕೋರ್ಸ್ ರಸ್ತೆಯಲ್ಲಿದೆ ಎರಡು ಪ್ರಮುಖ ಕಾಲೇಜುಗಳು. ಸ್ಕೈವಾಕ್ ನ ಒಂದು ಬದಿ ಮೆಟ್ಟಿಲಿದೆ, ಮತ್ತೊಂದು ಕಡೆ ಮೆಟ್ಟಿಲು ಹಾಕೋದಕ್ಕೆ ಜಾಗನೇ ಇಲ್ಲ. ಜಾಗ ಕೊಡೋದಕ್ಕೆ ಭಾರತೀಯ ವಿದ್ಯಾಭವನ ಹಿಂದೇಟು ಹಾಕ್ತಾ ಇದೆ. ಜಾಗದ ಖಾತ್ರಿ ಇಲ್ಲದೆ ಬಿಬಿಎಂಪಿಯಲ್ಲಿ ಎಡವಟ್ಟು ಮಾಡ್ತಾ ಡೇಂಜರ್ ರಸ್ತೆಯಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ. ಅನಿವಾರ್ಯ ಅವರಿಗೆ ಅಲ್ಲಿ ಹೋಗಲೇಬೇಕಾದಂತಹ ಪರಿಸ್ಥಿತಿ. ಈಗ ಬಿಬಿಎಂಪಿ ವಿರುದ್ಧ ವಿದ್ಯಾರ್ಥಿಗಳು, ನಾಗರಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಆರು ತಿಂಗಳು, ಒಂದು ವರ್ಷ ಅಲ್ಲ, ಎರಡು ವರ್ಷಗಳಿಂದ ಕಾಮಗಾರಿ ನಡೀತಾನೇ ಇದೆ. ಆದ್ರೆ ಮುಗಿಯೋದು ಯಾವಾಗ ಅನ್ನುವ ಪ್ರಶ್ನೆಗೆ ಮಾತ್ರ ಇನ್ನೂ ಕೂಡ ಉತ್ತರ ಇಲ್ಲ. ಕಾರಣ, ಬಿಬಿಎಂಪಿ ಈ ರೀತಿಯಾಗಿ ವಿಳಂಬ ಧೋರಣೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸರ್, ಅದೇ ಸರ್, ಬಸ್ಸಸ್ ಫುಲ್ ವೆಹಿಕಲ್ಸ್ ಎಲ್ಲ ಫುಲ್ ಸ್ಪೀಡಾಗಿ ಹೈಯಾಗಿ ಬರ್ತಾ ಇರುತ್ತೆ. ಆಪೋಸಿಟ್ ಏಟ್ ಸೈಡ್ ಇರೋದ್ರಿಂದ ಒಂದು ಕಡೆ ಕ್ರಾಸ್ ಮಾಡೋದಕ್ಕಿದ್ರೆ ಸಿಗ್ನಲ್ ಬಿದ್ದಿರುತ್ತೆ, ಏನೋ ಕ್ರಾಸ್ ಮಾಡ್ಬೋದು. ಮತ್ತೆ ಆಪೋಸಿಟ್ ಮತ್ತೆ ಈ ಕಡೆ ಬಂದಾಗ ಮತ್ತೆ ಸಿಗ್ನಲ್ ಅಲ್ಲೂ ಬಿಟ್ಟಿರುತ್ತೆ. ಸೊ ಕ್ರಾಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸ್ಕೈ ವಾಕ್ ಇದ್ರೆ ಈಸಿಯಾಗಿ ನಾವು ನೀಟಾಗಿ ಆರಾಮಾಗಿ ಪಾಸ್ ಮಾಡ್ಬೋದು. ಎಲ್ಲರೂ ಸ್ಟೂಡೆಂಟ್ಸ್ ತುಂಬ ಜನ ಇರ್ತಾರೆ, ಕ್ರೌಡ್ ಆಗಿರುತ್ತೆ. ಕ್ರೌಡ್ ಆಗಿರೋದ್ರಿಂದ ಒಂದೇ ಒಂದು ಪ್ಲಸ್ ಪಾಯಿಂಟ್ ನಮ್ಗೆ ರೋಡ್ ಕ್ರಾಸ್ ಮಾಡ್ಬೋದು. ಬಟ್ ಕ್ರೌಡ್ ಇಲ್ಲ, ಒಂದು 2-3 ಮೆಂಬರ್ಸ್ ಇದ್ರೆ ತುಂಬ ರಿಸ್ಕ್ ಆಗುತ್ತೆ. ವೆಹಿಕಲ್ಸ್ ಎಲ್ಲ ಎಷ್ಟು ಸ್ಪೀಡಾಗಿ ಬರ್ತಾ ಇರುತ್ತೆ. ದೊಡ್ಡ ದೊಡ್ಡ ಎಸ್ ಸರ್, ಒಂದು ಸೈಡ್ ಇದೆ, ಒಂದು ಸೈಡ್ ಇಲ್ಲ. ಗೊತ್ತಿಲ್ಲ ಸರ್, ಅದು ನಮಗೂ, ನಾವು ಅದನ್ನ ನೋಡಿಲ್ಲ. ನಮಗೂ, ನಾವು ಇಯರ್ ಫಸ್ಟ್ 1 ಇಯರ್ ಆಯಿತು, ಬಟ್ 1 ಇಯರ್ ಇಂದ ಅದೇನು ಚೇಂಜ್ ಮಾಡೇ ಇಲ್ಲ ಸರ್. ಅದು ರೇಸ್ ಕೋರ್ಸ್ ರಸ್ತೆಯ ಈ ಸ್ಕೈವಾಕ್ ನಲ್ಲಿ ಏನೇನು ಅವ್ಯವಸ್ಥೆಗಳಿದೆ, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಲ್ಲಿ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣ್ ಹಂಪಿ. ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ 15 ಸ್ಥಳಗಳಲ್ಲಿ, ಜನನಿಬಿಡ ಇರುವಂತಹ ಸ್ಥಳಗಳಲ್ಲಿ ಸ್ಕೈವಾಕ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಿಬಿಎಂಪಿ ನಿರ್ಧಾರವನ್ನ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಾಲೇಜ್ನ ವಿದ್ಯಾರ್ಥಿಗಳಿಗಾಗಿ, ಯಾಕಂದ್ರೆ ಎರಡು ಪ್ರಮುಖವಾದಂತ ಕಾಲೇಜುಗಳು ಬರ್ತವೆ, ಒಂದು ಸರ್ಕಾರಿ ಕಾಲೇಜ್ ಇದೆ, ಮತ್ತೊಂದು ಖಾಸಗಿ ಕಾಲೇಜ್ ಇದೆ. ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಯನ್ನು ದಾಟಬೇಕು ಅನ್ನೋ ಕಾರಣಕ್ಕಾಗಿ ಸ್ಕೈವಾಕ್ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಯಿತು. 2019 ಕೂಡ ಈ ಕಾರ್ಯಯೋಜನೆ ನಡೀತಾನೆ ಇದೆ. ಕಳೆದ 2 ವರ್ಷಗಳಿಂದ ಈ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾನೆ ಬಂದಿದೆ. ಒಂದು ಕಡೆಗೆ ಸ್ಟೆಪ್ಸ್ಗಳ ವ್ಯವಸ್ಥೆಯನ್ನೇನೋ ಮಾಡಿದೆ ಬಿಬಿಎಂಪಿ, ಆದರೆ ಬಲಬದಿಗೆ, ಅಂದರೆ ಭಾರತೀಯ ವಿದ್ಯಾಭವನ ಶಕ್ತಿ ಭವನ ಕಚೇರಿ ಏನಿದೆ ಅಲ್ಲಿ ಇಳಿಲಿಕ್ಕೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಬಿಬಿಎಂಪಿ ಜಾಗವನ್ನು ಸರಿಯಾಗಿ ಗುರುತು ಮಾಡಿಲ್ಲ. ಈಗ ಆ ಇಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿರೋದು ಭಾರತೀಯ ವಿದ್ಯಾಭವನದ ಮುಂಭಾಗದಲ್ಲಿ, ಆದರೆ ಈಗ ಇಳಿಲಿಕ್ಕೆ ಭಾರತೀಯ ವಿದ್ಯಾಭವನದ ಜಾಗ ಏನು ಆಡಳಿತ ಮಂಡಳಿ ಏನಿದೆ ಒಪ್ತಾ ಇಲ್ಲ, ನಾವು ಜಾಗವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಯವನ್ನು ಯಾವುದೇ ಸ್ಕೈವಾಕ್ ಮಾಡುವ ಮುನ್ನ ಕಾರ್ಯಯೋಜನೆ ಮಾಡಬೇಕಾಗತ್ತೆ. ಆ ಯೋಜನೆ ಮಾಡಬೇಕಾದ್ರೆ ಇವೆಲ್ಲವನ್ನು ಕೂಡ ಬಿಬಿಎಂಪಿ ಪರಿಶೀಲನೆ ಮಾಡಬೇಕಾಗಿತ್ತು, ಒಪ್ಪಿಗೆಯನ್ನು ಪಡಿಬೇಕಾಗಿತ್ತು. ಆ ಒಪ್ಪಿಗೆ ಪಡೆದೇ ಇರೋದ್ರಿಂದ ಪ್ರತಿ ದಿನವೂ ಕೂಡ ಈ ರೀತಿಯಾಗಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಿಬಿಎಂಪಿ ಯಾವ ಕೆಲಸವನ್ನು ಕೂಡ ನೆಟ್ಟಿಗೆ ಮಾಡೋದಿಲ್ಲ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.